ಈ ಸಾಂಗ್ ನೋಡ್ಬೇಕಂದ್ರೆ ಆಕ್ಚುಲಿ ನನ್ನ ನೋಡಿದೆ, ವೆರಿ ಹಾರ್ಡ್ಲಿ ನೋಡ್ತಾ ಇದ್ದೆ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಅನೂಪ್ ಸರ್ ಆ್ಯಂಡ್ ವಿಕಿ ಅವರ ಕ್ರಿಯೇಟಿವಿಟಿ ಒಂದು ಕಾಂಬಿನೇಷನ್ನಲ್ಲಿ ಬಂದಿರುವಂಥ ಹಾಡು ಗುರುಕನ ಗಾನ. ದೀಪಾವಳಿ ಹತ್ರ ಬರ್ತಾ ಇದೆ, ಸೊ ಈ ಹಾಡು ಆ ಟೈಮ್ನಲ್ಲಿ ಒಂದು ಆ್ಯಂಥಮ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಎಲ್ರಿಗೂ ಬಂದಿದ್ದಕ್ಕೆ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ತೊಗೊಂಡು ನಿಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ. ಆ್ಯಂಡ್ ರಿಲೀಸ್ ಯಾವಾಗ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಅಮ್ಮ ಹೇಳ್ತಾ ಇದ್ರು, ಅಮ್ಮ ನೋಡಿ ಪೂರ್ಣಿಮಾ ಮ್ಯಾಮ್ ನಿಮ್ಮನ್ನ ತೆರೆ ಮೇಲೆ ನೋಡಿ ಈ ಸಿನಿಮಾದಲ್ಲಿ ನೀವು ನಟಿಸೋದಕ್ಕೆ ಅವಕಾಶ ಸಿಕ್ಕಿದೆ ಧನ್ಯ ಅನ್ನೋ ರೀತಿ ಅವ್ರಿಗೆ ಒಂದು ಪ್ಲೆಸೆಂಟ್ ಫೀಲ್ ಆಯ್ತು, ಬೆಸ್ಟ್ ಫೀಲ್ ಆಯ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕೆಲಸ, ಏನೋ ಬೇರೆ ಜಾನರ್ನ ಒಂದು ಹೊಸ ಪ್ರಯತ್ನನ ನಾವು ಈ ತೆರೆ ಮೇಲೆ ನೋಡಿದ್ವಿ. ಸೊ ಅಮ್ಮ ಕಾಂಪ್ಲಿಮೆಂಟ್ ಮಾಡಿದ್ದೆ ಏನನ್ಸ್ತು ಧನ್ಯ ಅವರೇ? ಅಮ್ಮ ಆಕ್ಚುಲಿ ನನಗೆ ಯಾವುದೇ ಶೂಟಿಂಗ್ ಇರಲಿ, ಇಡೀ ಸಿನಿಮಾ ಸಿಕ್ತ ಕಾಲಪತ್ತರ್ ಶೂಟಿಂಗ್ ಟೈಮ್ನಲ್ಲೂ ಅವರು ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಸೀನ್ನಲ್ಲೂ ಎಲ್ಲ ಡೈಲಾಗ್ನಲ್ಲೂ ಅಮ್ಮ ನನಗೆ ಹೀಗೆ ಹೇಳು ಹಾಗೆ ಹೇಳು. ಸೊ ಬೇಸಿಕ್ ಈ ಕ್ಯಾರೆಕ್ಟರ್ ಏನಿದೆಯೋ ಗಂಗಾ, ಅದು ಅರ್ಧ ನಾನು ಅರ್ಧ ನಮ್ಮ ಮಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅದಾನಿ ಅವರೇ, ವೆರಿ ಆಲ್ ದ ಬೆಸ್ಟ್. ನಾನು ಈ ಸಿನಿಮಾ ನೋಡೋದು ಕಾತರದಿಂದ ಕಾಯ್ತಾ ಇದ್ದೀನಿ. ಸೊ ಫೈನಲಿ ವಿಕ್ಕಿ ಅವ್ರನ್ನ ಮಾತಾಡಿಸುವಂತ ಟೈಮ್ ಬಂತು. ವಿಕ್ಕಿ ಅವರೇ, ಪರ್ಟಿಕ್ಯುಲರ್ ಈ ಸಾಂಗ್ ಬಗ್ಗೆ ಹೇಳ್ಬೋದಾ? ಮಂಗಳ ಮುಖಿಯರು ಬಂದು ಹೋಗ್ತಾರೆ, ಬೇರೆದೇ ಜಾನರ್ ನ ಒಂದು ಹಾಡು, ಸೊ ಈ ಹಾಡು ಹೇಗ್ ಹುಟ್ಟು ಅಂತ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಕಂಪೋಸಿಷನ್ ಕೂತ್ಕೊಂಡಾಗ ಫಸ್ಟ್ ರೆಕಾರ್ಡ್ ಮಾಡಿದ ಸಾಂಗ್ ಇದು. ಇದು ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಫಿಕ್ಸ್ ಆಗಿತ್ತು, ಕಂಪ್ಲೀಟ್ ಕನ್ನಡ ವರ್ಡೇ ಇರಬೇಕು ಈ ಸಾಂಗಲ್ಲಿ. ಕನ್ನಡ ಬಿಟ್ಟು ಇನ್ಯಾವ ಪದಗಳನ್ನು ಇಂಗ್ಲೀಷ್ ಆಗಲಿ ಯಾವುದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ, ಆಮೇಲೆ ಇನ್ಸ್ಟ್ರೂಮೆಂಟ್ ಎಲ್ಲ ಇಂಡಿಯನ್ ಇನ್ಸ್ಟ್ರೂಮೆಂಟನ್ನೇ ಯೂಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಮಾಡಿದ್ವು. ಆಮೇಲೆ ಸಾಂಗ್ ಬರಿಬೇಕಾದ್ರೆ ನಾಗೇಂದ್ರ ಪ್ರಸಾದ್ ಸರ್ಗೆ ಏನಂದರೆ ಪೂರ್ತಿ ಕತೆ ಹೇಳ್ಬಿಟ್ಟೆ ಫಸ್ಟು, ಇಷ್ಟು ಕತೆನಾ ನಮಗೊಂದು ಎರಡು ಚರಣ ಒಂದು ಪಲ್ಲವಿಲ್ಲಿ ಬರ್ಕೊಡಿ ಅಂತ ಹೇಳಿದ್ದು. ಅದು ತುಂಬ ಟ್ರಯಲ್ ಎರರ್ ಆಗಿದ್ದು ಸಾಂಗ್ ಇದು. ಬೇರೆ ತುಂಬ ಚಿಕ್ಕ ಚಿಕ್ಕ ಒಂದೊಂದು ವರ್ಲ್ಡು ಎರಡೆರಡು ವರ್ಲ್ಡು ಚೇಂಜಸ್ ಆಗ್ತಾನೆ ಇತ್ತು. ಗುರುಗಳ ದಯವಿ ಕ್ಷಮಿಸ್ಬಿಡಿ, ಜಾಸ್ತಿ ತಲೆ ತಿಂದಿದ್ರೆ. ಬಟ್ ಈ ಸಾಂಗ್ ಏನಂದ್ರೆ ಸಿನಿಮಾನೂ ಈ ಸಾಂಗಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಇದ್ರಲ್ಲಿ ಕಥೆನೂ ಗೊತ್ತಾಗುತ್ತೆ. ಕತೆ ಬಿಟ್ಟು ಕೇಳಿದ್ರು ಒಂದು ಹ್ಯೂಮನ್ ಲೈಫ್ ಬಗ್ಗೆ ಕಂಪ್ಲೀಟ್ ಅರ್ಥ ಇದೆ. ಯಾಕಂದ್ರೆ ಈ ಲಿರಿಕಲ್ ವಿಡಿಯೋದಲ್ಲಿ ಇರ್ಬೇನ್ ಯೂಸ್ ಮಾಡಿದೀವಿ. ಏನಕ್ಕಂದ್ರೆ ನಮ್ ದಾರಿನೇ ಗೊತ್ತಿಲ್ಲದೆ ಈ ಬದುಕಲ್ಲಿ ಹುಟ್ಟಿ ಎಲ್ಲೆಲ್ಲೋ ಓಡಾಡ್ತಾ ಏನೇನೋ ಕ್ರಿಯೇಟ್ ಮಾಡ್ತಾ ಹೋಗ್ತೀವಲ್ಲ, ಹಂಗೆ ಆ್ಯಂಡ್ ಈ ಸಾಂಗಲ್ಲಿ ಎಲ್ಲ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಆ ಮಂಗಳಮುಖಿಯರು ಏನು ಬರ್ತಾರೆ ಅವರು ಇಡೀ ಕಥೆಯನ್ನ ಹೇಳ್ತಾರೆ ಈ ಸಾಂಗಲ್ಲಿ. ಇಡೀ ಸಿನಿಮಾ ಕತೆ ಇದೊಂದು ಸಾಂಗಲ್ಲಿದೆ. ಒಬ್ಬರು ಮೂರನೆಯವರು ಟಾಪ್ನಲ್ಲಿ ನಿಂತ್ಕೊಂಡು ಇಡೀ ಜಗತ್ತು ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಸಾಂಗ್ ಇದು. ಇಡೀ ನಮ್ಮ ಸಿನಿಮಾದ ಮೈನ್ ಸ್ಟ್ರೆಂತ್ ಇಡೀ ಕತೆ ಇರುವಂಥ ಕತೆ ಗೊತ್ತಾಗುವಂಥ ಒಂದು ಸಾಂಗ್ ಇದು. ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ ಹುಡುಕಾಡಿ ಕಿತ್ತಾಡಿ ಮಾಡಿದ ಸಾಂಗು. ಎಲ್ಲರಿಗೂ ನಾನಿದು ಶೂಟ್ ಮಾಡಬೇಕಾದ್ರೆ ಜೈನಾಪುರದಲ್ಲಿ ಹಳ್ಳಿಯವರೆಲ್ಲ ಈ ಸಾಂಗ್ ಮೊದಲು ಬಿಡ್ರಿ, ಈ ಸಾಂಗ್ ಮೊದಲು ಬಿಡ್ರಿ ಅಂತ ಇದ್ರು. ನನಗೊಂದು 5 ತಿಂಗಳಿಂದ ಕಂಟಿನ್ಯೂ ಫೋನ್ ಮಾಡಿ ಮಾಡಿ ಈ ಸಾಂಗ್ ಕಳಿಸ್ಬಿಡಿ, ನೀವು ರಿಲೀಸ್ ಮಾಡದೆ ಹೋದ್ರೆ ನಾವು ಕೇಳ್ಕೊತೀವಿ ಅಂತ. ಆ ಥರದ್ದು ಒಂದು ಸಾಂಗು, ನಮ್ಮ ಇಡೀ ಟೀಮ್ಗೆ ಇಷ್ಟ ಆಗಿರೋ ಸಾಂಗು. ಇವತ್ತು ರಿಲೀಸ್ ಮಾಡಿದ್ವಿ, ವಿಡಿಯೋ ಸಾಂಗ್ ಯಾಕೆ ರಿಲೀಸ್ ಮಾಡಿಲ್ಲ ಅಂದರೆ ಅದು ರಿಲೀಸ್ ಮಾಡಿದ್ರೆ ಇಡೀ ಕತೆನೇ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಲಿರಿಕಲ್ ವಿಡಿಯೋ ಮಾಡಿದ್ದೀವಿ ಅಷ್ಟೆ. ಥ್ಯಾಂಕ್ ಯು. ಶೀರ್ಷಿಕೆ ಹೇಳ್ಬಿಟ್ರೆ ಸಿನಿಮಾ ಕಥೆನೆ ಗೊತ್ತಾಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲಿ ಮಂಗಳ ಮುಖಿಯರು ಬಂದು ಹೋಗ್ತಾರೆ ಅಂದ್ರೆ ಅದು ಚಿತ್ರಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆ ಸಂಬಂಧ ಕಟ್ಟೋದಿಕ್ಕೆ ಬರೋದವರು. ಇಡೀ ಚಿತ್ರದಲ್ಲಿ ಏನೇನ್ ಆಗುತ್ತೆ ಅನ್ನೋದನ್ನ ಇವರು ಶುರು ಮಾಡ್ತಾರೆ, ಎಂಡ್ ಬೇರೆಯವ್ರು ಮಾಡ್ತಾರೆ ಅಷ್ಟೆ. ಸೊ ವಿಕಿ ವರುಣ್ ಅವರೇ, ಸೌಂಡ್ಸ್ ಆಫ್ ಕಾಲಪತ್ತರ್ ಆಯ್ತು, ಗೋರ್ಖನ ಗಾನ ಆಯ್ತು, ಇನ್ನ ಉಳಿದ ಸಾಂಗ್ ಗಳು ಯಾವಾಗ ರಿಲೀಸ್ ಆಗುತ್ತೆ, ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ? ಉಳಿದ ಸಾಂಗ್ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ. ಸೆನ್ಸಾರ್ ಅಪ್ಲೈ ಮಾಡಿದ್ವಿ, ಅದು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ. ಸೆನ್ಸಾರ್ ಆದ ತಕ್ಷಣ ಅನಿಮಲ್ ಇಂದ ಪರ್ಮಿಷನ್ ಬಂದ ತಕ್ಷಣ ಡೇಟ್ ಅನೌನ್ಸ್ ಮಾಡ್ತೀವಿ. ಹಂಗೆ ನಮ್ಮ ಸಿನಿಮಾದಿಂದ ಶಿವಾನಿ ಅವರು ಫಸ್ಟ್ ಸಾಂಗ್ ಆಡ್ತಾ ಇರೋದು, ಇವ್ರು ಆಡಿದ್ಮೇಲೆ ಗೊತ್ತಾಯ್ತು ಸರ್ ಇದೆ ಫಸ್ಟ್ ಸಾಂಗ್ ಅಂತ. ನಾನು ಇವ್ರು ಮೋಸ್ಟ್ಲಿ ಆಡಿಸ್ಬಿಟ್ಟಿರ್ತಾರೆ ಇರೋದ್ರು ಅಂತ. ತುಂಬ ಚೆನ್ನಾಗಿ ಆಡಿದ್ರು ಇವರು, ದೊಡ್ಡ ಸಿಂಗರ್ ಆಗ್ತಾರೆ ಸರ್, ಡೇಟ್ ಸಿಗ್ತಾರೆ ಅಷ್ಟು ನಮಗೆ 100%. ಆಮೇಲೆ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ನಮ್ಮ ಸಿನಿಮಾನ ಹಾರೈಸಿದ್ದಕ್ಕೆ. ಹಂಗೆ ನಮ್ಮ ಸೌಂಡ್ಸ್ ಆಫ್ ಕಾಲಪತ್ತರ್ ಬಗ್ಗೆ
ಒಳ್ಳೆ ಅಭಿಪ್ರಾಯ ಬಂದಿತ್ತು. ಆ ಅಭಿಪ್ರಾಯವೆಲ್ಲ ಕ್ರೋಢೀಕರಣ ಮಾಡಿನೇ ಈ ಸಾಂಗ್ ರಿಲೀಸ್ ಮಾಡಿದ್ದು. ಹಂಗೆ ಅಶ್ವಿನಿ ಮೇಡಮ್ ಅವ್ರಿಗೆ, ತಾರಾ ಮೇಡಮ್ ಅವ್ರಿಗೆ, ಪೂರ್ಣಿಮಾ ಮೇಡಮ್ ಅವ್ರಿಗೆ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ವೆರಿ ಆಲ್ ದ ಬೆಸ್ಟ್ ವಿಕಿ ಅವರೇ. ಇದು ನಿಮ್ಮ ಮೊದಲ ನಿರ್ದೇಶನ ಅನ್ನಿಸ್ತಾ ಇಲ್ಲ ನೋಡ್ತಾ ಇದ್ರೆ. ಸೊ ಮುಂದಿನ ದಿವಸಗಳಲ್ಲಿ ನಿಮ್ಮ ನಿರ್ದೇಶನದ ಹೆಚ್ಚು ಹೆಚ್ಚು ಚಿತ್ರಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಧನ್ಯವಾದ. ಒಂದೇ ಮಾತು ಹೇಳೋದು ಮರ್ತ್ಬಿಟ್ಟೆ, ಶಿವಾನಿ ಅವ್ರ ವಾಯ್ಸ್ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ. ನಾನು ಅವ್ರನ್ನ ಮೀಟ್ ಮಾಡಿದಾಗ ನಿಜವಾಗ್ಲೂ ನೀವೇನ ಹಾಡಿದ್ದು ಅಂತ ಡೌಟ್ ಬಂದಿತ್ತು. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ, ಏನು ಒಳ್ಳೆ ವಾಯ್ಸ್, ನಿಜವಾಗ್ಲೂ ಎಲ್ಲರೂ ಹೇಳಿದಾಗೆ ಒಳ್ಳೆ ಫ್ಯೂಚರ್ ಇದೆ. ಆ್ಯಂಡ್ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್ ನನ್ನ ಸಿನಿಮಾದಲ್ಲಿ ಇಷ್ಟು ಒಳ್ಳೆಯದನ್ನು ಹಾಡಿದ್ದಕ್ಕೆ.